ವೀಕ್ಷಕರೇ ನಮಸ್ಕಾರ, ನಾನು ರಾಘವೇಂದ್ರ ಗುಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಮಾತದ, ಹಾ ಇವತ್ತು ಕಳೆ ಬಂತು ನೋಡು. ಆ ಕಳೆ ಬಂತು ನೋಡಂತ ಯಾಕಂತೀವಂದರೆ, ಏನಾದ್ರು ಒಂದು ಸುಂದರವಾದಂಥ ಏನೋ ಒಂದು ನಾವು ಕಟ್ಟಡ ಕಟ್ತಿರ್ತೀವಿ, ಅದಕ್ಕೆ ಯಾವುದೋ ಒಂದು ಪೇಂಟಿಂಗ್ ಅಥವಾ ಏನೋ ಒಂದು ಚಿತ್ರ, ಅದು ಬಂದಾಗ ಅದು ಕಳೆ ಬಂತು ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಅಂಥೇಳಿ. ಬಹುತೇಕವಾಗಿ ನಮ್ಮ ಟಾಕ್ ಟಾನಿಕ್ ಕಾರ್ಯಕ್ರಮಕ್ಕೆ ಅಂಥ ಕಳೆ ಬಂದಂಥ ಸಂದರ್ಭ ಇದು. ಯಾಕಂದರೆ ಟಾಕ್ ಟಾನಿಕ್ ಅಂದ್ರೆ ಮಾತಿನ ಸ್ಫೂರ್ತಿ. ಆ ಮಾತಿನಿಂದಲೇ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರತಕ್ಕಂಥ ಕನ್ನಡಿಗರ ಮನಸ್ಸನ್ನು ಗೆದ್ದಂಥವರು ಪ್ರಾಣೇಶ್ ಅವರು. ಪ್ರಾಣೇಶ್ ಅವರ ಇಂಟ್ರೊಡಕ್ಷನನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ಹೆಸರೇ ಒಂದು ನಗು, ಆ ಹೆಸರೇ ಒಂದು ಸಮಾಧಾನ, ಆ ಹೆಸರೇ ಎಷ್ಟೋ ಜನರಿಗೆ ತಮ್ಮ ಚಿಂತೆಯನ್ನು ಮರೆಸುವಂಥ ಒಂದು ಔಷಧ ಅಂತಹ ಪ್ರಾಣೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಪ್ರಾಣೇಶ್ ಸರ್ ನಮಸ್ತೆ, ಸ್ವಾಗತ ನಿಮಗೆ ಕಾರ್ಯಕ್ರಮ. ಇನ್ನು ಪ್ರಾಣೇಶ್ ಅವರನ್ನು ನಾವು ಇಂಟ್ರೊಡಕ್ಷನ್ ಮಾಡಿಸೋಕ್ಕಿಂತ ಅಥವಾ ಅವರನ್ನು ಮಾತನಾಡಿಸೋಕ್ಕಿಂತ ಮುಂಚಿತವಾಗಿ, ಒಬ್ಬ ಗುರು ಎಷ್ಟು ಎತ್ತರದಲ್ಲಿದ್ದಾನೆ ಅದನ್ನು ಹೆಂಗೆ ನೋಡೋದು ಅಂದರೆ, ಅವರ ಶಿಷ್ಯರನ್ನು ನೋಡಿದರೆ ಸಾಕು ಆ ಗುರುವಿನ ಎತ್ತರ ಗೊತ್ತಾಗುತ್ತೆ. ಅಂಥ ಇಬ್ಬರು ಶಿಷ್ಯರು ಇವತ್ತು ಅವ್ರ ಜೊತೆಯಲ್ಲಿ ಬಂದಿದ್ದಾರೆ. ನರಸಿಂಹ ಜೋಶಿ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಸವರಾಜ್ ಮಾಮನಿಯವರು, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಇವತ್ತು ನೋಡ್ತೀರಿ ಗುರುಗಳ ಜೊತೆ ಎಲ್ಲ ಕಡೆಯೂ ಸುತ್ತಾಡ್ತಿದ್ದೀರಿ, ಸೊ ಇವತ್ತು ನಿರಂತರವಾದಂಥ ಕಾರ್ಯಕ್ರಮಗಳು ಹೆಂಗದ ರೆಸ್ಪಾನ್ಸ್ ಈಗ ನಿಮಗೆ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್, ಒಳ್ಳೆಯ ರೆಸ್ಪಾನ್ಸ್ ಇದೆ. ಈ ಗಣೇಶ ಹಬ್ಬ ಮುಗೀತೀಗ, 21 ದಿವಸದಲ್ಲಿ ಒಂದು ಕನಿಷ್ಠ ಒಂದು 20 ದಿವಸ ಕಾರ್ಯಕ್ರಮಗಳೇ ಆದವು. ಈಗ ನವರಾತ್ರಿ ನಡೀತಾ ಇದೆ ಸೀಸನ್. ಈಗ ನಿನ್ನೆ ತಾನೇ ಮೈಸೂರು ದಸರಾಕ್ಕೆ ಹೋಗಿ ಬಂದ್ವಿ. ಈ ಸೀಸನ್ನು ಈಗ ನಮ್ಮ ಗಣೇಶ ಹಬ್ಬದಿಂದ ಸ್ಟಾರ್ಟ್ ಆಯಿತು, ಏಪ್ರಿಲ್ ಮೇವರೆಗೂ ನಮ್ಮ ಕಾರ್ಯಕ್ರಮಗಳು ಏನು ಕೊರತೆ ಇಲ್ಲ. ಜೂನ್ ಜುಲೈ ಆಗಸ್ಟ್ ಏನಿದೆ ಮಳೆಗಾಲ ಮತ್ತು ಸ್ಕೂಲ್ ಪ್ರಾರಂಭ ಇರೋದ್ರಿಂದ ಸ್ವಲ್ಪ ಕಾರ್ಯಕ್ರಮಗಳು ಕಡಿಮೆ ಆಗ್ತಾವಾಗಲಿ, ಮತ್ತು ಶ್ರಾವಣ ಗಣೇಶ ಹಬ್ಬದಿಂದ ಮತ್ತೆ ಸೀಸನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾನು ಆ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಇವತ್ತು ನಾವು ನೋಡ್ತೀವಿ ಸಾಕಷ್ಟು ಜನ ಕಾಮಿಡಿಯನ್ಸ್, ಅಂದರೆ ಯಾರು ಮಾಡೋದು ತಪ್ಪು ಅಥವಾ ಅದಕ್ಕೊಂದು ರಿಸ್ಟ್ರಿಕ್ಷನ್ ಅಂತಲ್ಲ, ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ, ಬರ್ತಾರೆ, ಒಂದೆರಡು ಶೋ ಮಾಡ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಆದರೆ ನಿರಂತರವಾಗಿ ಅಷ್ಟೇ ಒಂದು ಪ್ರೇಕ್ಷಕರನ್ನ ರಂಜಿಸುವಂಥದ್ದು ಇದೆಯಲ್ಲ, ಅದೆಂಥ ಚಾಲೆಂಜ್ ಅಂತೇಳಿ. ಮೊದಲೇದಾಗಿ ನಮ್ಮ ಗಂಗಾ ಪ್ರಾಣೇಶ್ ಗುರುಗಳಿಗೆ ನಮಸ್ಕಾರ, ಗೆಳೆಯ ಬಸವರಾಜ್ ಮಹಾಮನಿಯವರಿಗೆ. ನಮಗೊಂದು ಇವತ್ತು ಅಂದರೆ ನಿಮಗೊಂದು ಒಳ್ಳೆ ಒಂದು ಹುಟ್ಟಿದ ಬೈವತ್ತು, ನಿಮಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರು. ನಮಗೇನು ಗೊತ್ತಾಗಲಿಲ್ಲ, ಬಂದು ಇಲ್ಲಿ ನಿಮ್ಮ ಟಾಕ್ ಟಾನಿಕ್ನೊಳಗೆ ಒಳ್ಳೆ ಮಾತಿನ ಟಾನಿಕನ್ನು ಕೊಟ್ಟಿದ್ದಾರೆ. ಭಾಳ ನಮಗೂ ಸರ್ಪ್ರೈಸ್ ಇದೆ ನಿಮ್ಮ ಹುಟ್ಟಿದ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ ಸರ್. ಇವ್ರದ್ದು ಮಾತು ಹೆಂಗದಂದರೆ, 30 ವರ್ಷದಿಂದ ಸರ್ ನಿರಂತರವಾಗಿ, ಈಗ ನೋಡಿರಿ ಒಂದು ಮಾರ್ಕೆಟ್ ಅಂತ ಇರ್ತದೆ ಸರ್, ಸ್ವಲ್ಪ ವರ್ಷ ಹಣ ಹೋಗ್ಬಿಡ್ತದೆ ರೀ. ಒಂದು ಪ್ರಾಡಕ್ಟ್ ಇರ್ತದೆ ರೀ, ಸ್ವಲ್ಪ ವರ್ಷ ಹಣ ಅದಕ್ಕೆ ಇನ್ನೊಂದು ಪ್ರಾಡಕ್ಟ್ ಕಾಂಪಿಟೇಷನ್ ಬರ್ತದೆ. 30 ವರ್ಷಗಳಿಂದ ಯಾರೂ ಯಾರಿಗೂ ಕಾಂಪಿಟೇಷನ್ ಮಾಡಿದೆ, ತನ್ನ ಜಾಡಿನಲ್ಲಿ ತನ್ನ ಟ್ರ್ಯಾಕಲ್ಲಿ ಒಂದೇ ರೀತಿ ಓಡ್ತಕ್ಕಂಥ ಕುದುರೆ ಎಂದರೆ ಮಾತುಗಾರರಂದರೆ ಪ್ರಾಣೇಶ್ ಸರ್ ಅವರು. ಅವ್ರದ್ದೇನಂದರೆ ಇನ್ನೊಂದು ಒಂದು ವಾಗ್ದೇವಿ ಅಂತಾರಲ್ಲ ಸರ್, ಅದು ನಾಲಿಗೆ ಮೇಲೆ ಹೆಂಗೆ ಕುಣದಾಡ್ತಾರಂದರೆ, ಅವ್ರ ಮಾತು ಯಾರಿಗೂ ಹರಟಾಗಂಗಿಲ್ಲ ರೀ, ಮತ್ತು ಯಾರಿಗೂ ಕೆಟ್ಟದ್ದು ಬಯಸಿದಲ್ಲ. ನನಗೆ ಒಳ್ಳೆಯ ಚಿಂತನೆ ಕೊಡು, ಇನ್ನೊಬ್ರಿಗೆ ಸಹಾಯ ಮಾಡೋ ಶಕ್ತಿ ಕೊಡು, ಅದೇ ಅವರ ಒಂದು ದೊಡ್ಡ ಗುಣ. ಇಲ್ಲಾಂದ್ರೆ ನಾವಿಬ್ಬರು ಬಂದು ಇಲ್ಲಿ ಕೂಡ್ತಿದ್ದಿಲ್ಲ, ಅವ್ರ ಹತ್ರ ಸ್ವಾರ್ಥ ಇತ್ತಂದರೆ ನಾವಿಬ್ಬರು ಬಂದು ಇಲ್ಲಿ ಕೂಡ್ತಿದ್ದಿಲ್ಲ, ಇನ್ನು 12 ಜನನೂ ಕೂಡ್ತಿದ್ದಿರಲಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಂತಲೇ ನಾವು ಇವತ್ತು ಮತ್ತೆ ಬಂದಿದ್ದೀವಿ. ಅವ್ರದ್ದು ಅದಕ್ಕೆ ಮಾತು ಹೆಂಗಿದೆ ಅಂದರೆ, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು ರೀ. ಮಾತು ಹಿಂಗಿರಬಾರ್ದು, ಮಾತು ಹಂಗಿರಬಾರ್ದು. ಮಾತಾಡಿದರೆ ಮಾತಿಗೆ ಯಾರ್ದು ಹಂಗಿರಬಾರ್ದು. ಮಾತಿನೊಳಗೆ ಪ್ರೀತಿ ಇರಬೇಕು, ಮಾತಿನೊಳಗೆ ನೀತಿ ಇರಬೇಕು, ಮಾತಿನೊಳಗೊಂದು ರೀತಿ ಇರಬೇಕು, ಮಾತಿಗೊಂದು ಸಂದೇಶ ಇರಬೇಕು, ಮಾತಿಗೊಂದು ಆದೇಶ ಇರಬೇಕು, ಮಾತಿನೊಳಗೆ ಉದ್ದೇಶ ಇರಬೇಕು. ಅದಕ್ಕೆ ಹಿರಿಯರು ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರು. ಅಂಥ ನುಡಿನ ಮುತ್ತಿನ ಹಾರದಂತೆ ಮಾತನಾಡತಕ್ಕಂಥ ಬಂದಿರತಕ್ಕಂಥ ಪ್ರಾಣೇಶ್ವರು 30 ವರ್ಷಗಳಾದರೂ ಇವತ್ತಿಗೂ ಅಷ್ಟೇ ಬೇಡಿಕೆಯಲ್ಲಿರ್ತಕ್ಕಂಥ ಮಾತುಗಾರರು. ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಹಳ್ಳಿ ಎಲ್ಲೇ ನಿಲ್ಲಿಸಿದ್ರು ಒಂದು 20-30 ಜನ ಸಣ್ಣ ಹಳ್ಳಿಯದಂದ್ರೂ ಗುರುತಿಸ್ತಕ್ಕಂಥ ಭಾಷಣಕಾರರು. ಅವ್ರದ್ದೊಂದು ದೊಡ್ಡ ಗುಣ ಅಂದರೆ, ಅವರೊಂದೇ ಬೆಳೀಲಿಲ್ಲ, ಜೊತೆಗೆ ಇಷ್ಟು ಜನರು ಕಟ್ಕೊಂಡು ಬೆಳೆದ್ರಲ್ಲ, ಅದೇ ಅವ್ರ ದೊಡ್ಡ ಗುಣ. ಇವತ್ತು ಆ ಮಟ್ಟಕ್ಕೆ ಇರಲಿಕ್ಕೆ ಕಾರಣವೇ ಆ ಒಂದು ಗುಣನೇ ಅವ್ರನ್ನ ಆ ಮಟ್ಟಕ್ಕೆ ಒಯ್ದಿದೆ ಸರ್. ಎಷ್ಟು ಚಂದ ಅಲ್ಲ ಕನ್ನಡ ಕೇಳ್ತಿದ್ರು ಕೇಳಬೇಕಂತ ಅನಿಸಿಕೆ ಮಾತಾಡೋದು. ಸರ್, ಈಗ ಒಬ್ಬ ಗುರುವಾಗಿ ನೀವು ನೋಡ್ತೀರಿ, ಆಮೇಲೆ ಒಬ್ಬ ಅವ್ರ ಜೊತೆ ಬಹುತೇಕವಾಗಿ ಅವರ ಕುಟುಂಬಸ್ಥರ ಸಮಯದಲ್ಲಿ ಎಷ್ಟು ಸಮಯ ಕಳೀತಾರೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬ್ಯುಸಿ ಶೆಡ್ಯೂಲ್ನಾಗ. ಆದರೆ ನಿಮ್ಮ ಜೊತೆಯಲ್ಲಿ ಅತಿ ಹೆಚ್ಚು ಸಮಯ ಕಳಿಯೋಂಥವ್ರು ನಿಮಗೇನು ಪ್ರಾಣೇಶ್ ಅಂದರೆ ಯಾರು? ಏ, ಪ್ರಾಣೇಶ್ ಅವ್ರು ಅಂದರೆ ನಮಗೆ ತಂದೆನೂ ಹೌದು ಗುರುನೂ ಅವ್ರದ್ದು. ನಮಗೆ ಎಲ್ಲ ರೀತಿಯಿಂದ ತೆಗೆದುಕೊಂಡು, ಈಗ ಎಷ್ಟೋ ಕಡೆ ಕಾರ್ಯಕ್ರಮ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಾಣೇಶ್ ಅಷ್ಟೇ ಕೇಳ್ತಾರೆ, ಇಲ್ಲ ನನ್ನ ಜೊತೆ ಮಹಾಮನಿ ಇದ್ದಾನೆ, ಜೋಶಿ ಇದ್ದಾನೆ,
ನಾವು ಬಂದು ಒಂದು 2 ತಾಸು ಕಾರ್ಯಕ್ರಮ ಕೊಡ್ತೀವಿ, ಚೆನ್ನಾಗಾಗ್ತದೆ ಅಂತೇಳಿ ಅವರಿಗೆ ಮೋಟಿವೇಶನ್ ಮಾಡಿ ಅವರಿಗೆ ತಿಳಿಸಿ ಹೇಳಿ ಈ ಥರ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ನಮ್ಮಿಬ್ಬರನ್ನು ಅಲ್ಲದೆ ಅನೇಕ ಜನ ಶಿಷ್ಯರನ್ನು ಕರೆದುಕೊಂಡು ಹೋಗುವಂಥ ಗುಣ ಏನಿದೆಯಲ್ಲ ಅದು ಭಾಳ ದೊಡ್ಡದು. ನಾನು ತಂದೆ ಮುಖನೇ ನೋಡಿಲ್ಲ. ನಾವು ಹುಟ್ಟೋದಕ್ಕಿಂತ ಒಂದು 5-6 ತಿಂಗಳ ಮುಂಚೆ ನಮ್ಮ ತಂದೆ ತೀರ್ಕೊಂಡ್ರಂತೀವಿ ಕೊಡ್ರಿ. ಈಗ ನಾನು ತಂದೆಯನ್ನು ನೋಡುವಂಥದ್ದು ಏನಂದ್ರೆ ಗಂಗಾವತಿ ಪ್ರಾಣೇಶ್ವರ ಮುಖದಲ್ಲಿ ನನ್ನ ತಂದೆಯ ಸ್ಥಾನವನ್ನು ನೋಡ್ತೀನಿ. ನನ್ನ ಕುಟುಂಬ ಎಲ್ಲ ಇದೆ ಇಲ್ಲ ಅಂತ ಹೇಳಲ್ಲ. ನಾನು ದೊಡ್ಡ ಜವಾಬ್ದಾರಿ ಏನಂತ ಮಹಾಮನಿ ಜೋಶಿ ಇವ್ರಿಗೆ ಯಾವ ಏನು ಉದ್ಯೋಗ ಇಲ್ಲ, ಇವ್ರು ಕರ್ಕೊಂಡು ಹೋಗ್ಬೇಕು ನಾನು ಅಂತೇಳಿ ತೆಗೆದುಕೊಂಡು ಹೋಗುವಂಥ ಗುಣ ಏನಿದೆಯಲ್ಲ ಸರ್, ಅದು ಪ್ರಾಣೇಶ್ವರ ದೊಡ್ಡ ಗುಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸರ್ ಅವರು ನಮ್ಗೆ ಹೇಳ್ಕೊಟ್ಟ ಇನ್ನೊಂದು ಮಾತಂದರೆ, ನೀವು ಮನೆಯಲ್ಲಿ ದೇವ್ರ ಫೋಟೋ ಪೂಜೆ ಮಾಡ್ತೀರಾ ಬಿಡ್ತಿರು ಎರಡನೇದು, ಆದರೆ ಮನೆಯಲ್ಲಿ ಒಂದು ಮೈಕ್ ಇಟ್ಟು ಪೂಜೆ ಮಾಡ್ರಿ ಅಂಥೇಳಿ ನಮಗೊಂದು ಮೈಕನ್ನು ಕೊಟ್ಟಿದ್ದಾರೆ. ನೀವು ಇವತ್ತು ಬಂದು ನೋಡಿದ್ರು ನಮ್ಮ ಮನೆಯಲ್ಲಿ ಒಂದು ಮೈಕಿಗೆ ಪೂಜೆ ಆಗ್ತದೆ. ಯಾಕಂದರೆ ಆ ಮೈಕ್ನಿಂದನೇ ಇವತ್ತು ನಾವು ಇವತ್ತು ಅನ್ನ ಕಂಡಿದ್ದೀವಿ, ಹೆಸರು ಮಾಡಿದ್ದೀವಿ, ದೇಶ ವಿದೇಶಗಳಿಗೆ ಅವ್ರ ಮುಖಾಂತರ ಹೋಗಿದ್ದೀವಿ ಸರ್. ಆ ಮೈಕ್ ಇರಲಿಲ್ಲ ಅಂದರೆ ಈ ಮಾತಿಗೆ ಬೆಲೆನೇ ಇರ್ತಿದ್ದಿಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಅವ್ರ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲಿ ನಾವು ಮೊದಲು ಆರಾಧ್ಯ ಪೂಜೆ ಮಾಡ್ತಕ್ಕಂಥ ಮೈಕಿನ ಪೂಜೆ ಮಾಡ್ತೀವಿ ಸರ್. ಅದು ಅವರು ಹಾಕಿಕೊಟ್ಟ ಒಂದು ಇದು ಬುನಾದಿ ಅಂತಾರೆ ಸರ್. ಭಾವುಕರಾದಂಗೆ ಕಾಣಿಸ್ತೇವೆ ನೀವು. ಇಲ್ಲ ಏನು ನನಗೆ ಆ ಥರ ಏನೂ ಅನಿಸೇ ಇಲ್ಲ. ಇವರು ಹೇಳುವಷ್ಟು ದೊಡ್ಡ ಗುಣ ಇದು, ಎಲ್ಲರನ್ನ ನಮ್ಮ ಬೆಳೆಸಿದರು ಅದೆಲ್ಲ, ಅದು ಋಣ ಸಂಬಂಧ ಇರ್ತದೆ. ಹೋದ ನಾಯಿ ನೆರಳು ಅಂತ ಭೈರಪ್ಪನವ್ರ ಕಾದಂಬರಿ ಓದಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಜನನಕ್ಕೂ ಮರಣಕ್ಕೂ ಮಧ್ಯದ ಜೀವನಕ್ಕೂ ಭಾಳಷ್ಟು ಹಿಂದಿನ ಜನ್ಮದ ಒಂದು ಪುರಾವೆಗಳು ಸಿಗ್ತವೆ. ಅದು ಇತ್ತೀಚಿನ ವೈಜ್ಞಾನಿಕ ಯುಗದಲ್ಲಿ ನಂಬಲ್ಲ. ಆದರೆ ಈ ಗರುಡ ಪುರಾಣ ಇವನ್ನೆಲ್ಲ ಓದಿದಾಗ ನಮಗೆ ಇವು ನಮ್ಮ ಜೊತೆಗಿರೋದು ಬರೀ ನಾನೇನೋ ಸೇವೆ ಮಾಡಿದೆ ಅಂತಲ್ಲ, ಬಹುಶಃ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಇವ್ರ ಋಣ ತಿಂದಿದ್ದೀನೇನೋ, ಆ ಋಣದ ತೀರಿಕೆಗೋಸ್ಕರ ಇವತ್ತು ಇವ್ರನ್ನೆಲ್ಲ ಭಗವಂತ ನನ್ನ ಸುತ್ತ ಸೇರಿಸಿದ್ದಾನೆ. ಅದು ಕೆಟ್ಟದಕ್ಕೂ ಸೇರಿಸ್ತಾನೆ ಒಂದು ಸಾರಿ, ಆದರೆ ನನ್ನ ಸುದೈವ ಎಂಥದ್ದು ನನ್ನ ದೈವ ಎಂಥದ್ದು ಅಂದರೆ ಎಲ್ಲರೂ ಒಳ್ಳೆಯವರೇ ಸೇರ್ಕರ್ ನನಗೆ. ಬಹುಶಃ ಇದು ಅವರು ಏ ನಮ್ಮ ನಿಮ್ಮಿಂದ ನಾವು ಅನ್ನ ಕಂಡೀವಿ ಅಂತ ಹೇಳ್ತಾರೆ. ಬಹುಶಃ ಹಿಂದಿನ ಜನ್ಮದಲ್ಲಿ ನಾನು ನಿಮ್ಮ ಅನ್ನ ಕಸ್ಕೊಂಡಿದ್ದೆ ಏನೋ, ಅದಕ್ಕೆ ನಾನು ಮತ್ತೆ ಈ ಸ್ಥಾನದಲ್ಲಿ ನಿಂತು ನಿಮಗದನ್ನು ಕೊಡ್ತಾ ಇದ್ದೀನಿ ಹೊರತು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಶೇಷತೆ ಇದರಲ್ಲಿ ಏನೂ ಇಲ್ಲ ಅಂತ ನಾನು ಹೇಳ್ತಿರ್ತೀನಿ. ನಾನು ಬೆಳೆಸಿದೆ ಅಂತ ನಾನು ಯಾರಿಗೂ ಹೇಳಲ್ಲ. ನನ್ನ ಜೊತೆಗೆ ಬರ್ರಪ್ಪ, ನಾನೇನು ಟೀಚ್ ಮಾಡಲ್ಲ, ಹಾಗೆ ಮಾಡ್ರಿ ಕೇಳ್ರಿ. ಯಾಕಂದ್ರೆ ನಾನು ನನಗೆ ಪುಸ್ತಕಗಳೇ ಗುರು. ಬೀಚಿಯವರ ಕಾದಂಬರಿಯೇ ನನ್ನ ಗುರು. ಆ ಬೀಚಿಯವರ ಫೋಟೋ ಅವ್ನು ನೋಡ್ತೀನಿ, ಅವ್ರ ಕೃತಿಗಳನ್ನೆಲ್ಲ 62-63 ಕೃತಿಗಳನ್ನು ಓದಿದೆ. ಇವನು ಜನರಿಗೆ ಹೇಳಿದ್ರೆ ಹೇಗೆ ಅಂತ ಅನಿಸ್ತು. ಆಯಿತು, ಶುರು ಮಾಡಿದೆ. ಗಂಗಾವತಿಯಿಂದಲೇ ಶುರು ಮಾಡಿದೆ. ಇವತ್ತು ಕರ್ನಾಟಕದ 433 ಊರುಗಳು, ಸುಮಾರು 4,000 ಕಾರ್ಯಕ್ರಮಗಳು ನಮ್ಮೆಲ್ಲ ರೆಕಾರ್ಡ್ ಆಗಿದೆ. ಆಮೇಲೆ ನಿಮ್ಮಂಥ ಚಾನಲ್ನವರು, ಆಕಾಶವಾಣಿಯಿಂದ ಶುರುವಾಯಿತು ನಾನು ಫಸ್ಟ್ ಮಾತಾಡೋದು ಗುಲ್ಬರ್ಗ ಆಕಾಶವಾಣಿ. ಅದು ನನ್ನ ಹೊರಗಡೆ ಬಂದಂಥ ಕಾರ್ಯಕ್ರಮ. ಆ ಗುಲ್ಬರ್ಗ ಆಕಾಶವಾಣಿಯಲ್ಲಿ ಮಾತಾಡಿ ಮರುದಿವಸ ಯಾವತ್ತು ಬರುತ್ತೆ ಅಂತ ತಿಳಿದು ಅವತ್ತು ರೇಡಿಯೋ ಹಚ್ಕೊಂಡು ಕೂತಿರ್ತಕ್ಕಂಥ ಸಂಭ್ರಮ ಇದೆಯಲ್ಲ, ಅದು ಎಂಥ ಅದ್ಭುತವಾದ ಸಂಭವ. ಎಲ್ಲೆಲ್ಲೋ ಜನ ಹಚ್ಚಿದರು, ನಾವು ಕೂಡ ಮಧ್ಯೆ ರೇಡಿಯೋ ಇಟ್ಟು ಇಡೀ ಬಂಧು ಬಳಗದರೆಲ್ಲ ಕೂತ್ಕೊಂಡು ಅದನ್ನು ಕೇಳಿದ್ವಿ. ಅಲ್ಲಿಂದ ಶುರುವಾಯಿತು ಈ ಪಯಣ. ಆಮೇಲೆ ಇವತ್ತು ನಿಮ್ಮಂಥ ಚಾನಲ್ಗಳು ನಮ್ಮನ್ನು ಹುಡುಕಿ ಬಂದರು. ನೀವಾದರೂ ಕೂಡ ನಮ್ಮನ್ನು ಹುಡ್ಕೊಂಬಂದು ಕಾರ್ಯಕ್ರಮ ಕೊಡಿ ಸರ್, ನಮ್ಮ ಚಾನಲ್ಗೆ ಬನ್ನಿ ಅಂತಂದು ಹೇಳಿದಾಗ ಆಯ್ತಪ್ಪ ಕರೀತಾರೆ, ಒಂದು ದಿವಸ ಫ್ರೀ ಇದ್ದಾಗ ಹೋಗೋಣ ಅಂಥೇಳಿ. ಸಾಯಂಕಾಲ ಕಾರ್ಯಕ್ರಮ ಇದೆ, ಬೆಳಗಿನ ಜಾವ ಇದೊಂದು ಕಾರ್ಯಕ್ರಮನೇ ಆಯಿತು ನಮಗೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ರಾತ್ರೋರಾತ್ರಿ ಯಾರೂ ಪ್ರಸಿದ್ಧರಾಗೋಲ್ಲ. ಪ್ರಸಿದ್ಧಿಗೂ ಕೆಲವು ಸಿದ್ಧಿಗಳು ಬೇಕು ಅಂತ ಹೇಳ್ತಾರೆ. ಆ ಸಿದ್ಧಿಗಳನ್ನು ನಾವು ಸಾಧಿಸ್ಬೇಕು. ಅದು ಏನು ಸಿದ್ಧಿ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಒಂದು ಕಡೆ ಎಲ್ಲೋ ನಾನು ಯಾವುದೋ ಒಬ್ಬ ನಟರ ಜೀವನ ಚರಿತ್ರೆ ಓದುವಾಗ ಹೇಳಿದೆ, 10 ವರ್ಷ ಯಾರು ಯಾವುದೋ ಒಂದು ಕೆಲಸವನ್ನು ನಂಬಿಕೆಯಿಂದ ಪ್ರಾಮಾಣಿಕವಾಗಿ ಅದನ್ನೇ ನಂಬ್ಕೊಳ್ತಾನೋ ಅವನದ್ರ ಯಶಸ್ಸನ್ನು 11ನೇ ವರ್ಷಕ್ಕೆ ಕಾಣ್ತಾನೆ. ಅದು ಬಿಸ್ನೆಸ್ ಇರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಕುಟುಂಬದ ನಿರ್ವಹಣೆ, ಇನ್ಶೂರೆನ್ಸ್ ಪಾಲಿಸಿ ಥರ. ಎಸ್, 100%. ಅವ್ರು ಸುಮ್ಮ 10 ವರ್ಷ ನೀವು ಪ್ರೀಮಿಯಂ ಕಟ್ಟಿರಿ, ಆಮೇಲೆ ಅದು ನಿಮ್ಮನ್ನು ಸಲಹುತ್ತೆ ಅಂತ ಹೇಳ್ತಾರಲ್ಲ ಇನ್ಶೂರೆನ್ಸ್ನವರು, ಆ ಥರ ಇದು. ಆದರೆ ಇವತ್ತೇನಾಗುತ್ತೆ ಅಂದರೆ ಪ್ರಾಣೇಶ್ವರ ಹೇಳ್ಕೊಡಿ, ನೋಡಪ್ಪ ಒಂದು 10 ವರ್ಷ ನೀನು ಅಡ್ಡಾಡಬೇಕು, ನಾನು 32 ವರ್ಷ ಆದಮೇಲೆ ಇವತ್ತು ಈ ಹೆಸರು, ಇವತ್ತು ಎಲ್ಲಿ ಬೇಕಲ್ಲಿ ಸೆಲ್ಫಿ ತಕ್ಕತ್ತಾರೆ, ನಾನು ರಸ್ತೆಯಲ್ಲಿ ಅಡ್ಡಾಡ್ಬೇಕಾದ್ರೆ ಯಾರು ನಾನು ಬಿದ್ದರೂ ಎತ್ತಿರಲಿಲ್ಲ ಅಂಥ ಸಮಯ ಇತ್ತು. 10 ವರ್ಷ ಕಾಯಕ್ ರೆಡಿ ಇಲ್ಲ ಯಾರು ಸರ್, ನಾನು ರಾತ್ರೋರಾತ್ರಿ. ಆದರೆ ನಿಮ್ಮ ಚಾನಲ್ಗಳಿಂದಾಗಿ ಇವತ್ತು ಒಂದೇ ರಾತ್ರಿಯಲ್ಲಿ ಪ್ರಚಾರಕ್ಕೆ ಬರೋರು ಬೇಕಾದಷ್ಟು ಜನ ಇದೆ. ಏನೋ ಒಂದು ಕ್ರೈಮ್ ಕೆಲಸನೇ ಮಾಡಿದ್ರು ಅನ್ಕೊಳ್ರಿ, ಕ್ರಿಮಿನಲ್ಸೇ ಆದ್ರೆ ಅನ್ಕೊಳ್ರಿ, ಏನೋ ಅಂದ್ರೆ ಪಟ್ ಅಂತ ಎಲ್ಲ ಚಾನಲ್ಗಳಲ್ಲೂ ತೋರಿಸ್ಬಿಡ್ತಾರೆ. ಅವ್ರದ್ದು ಪ್ರಚಾರ ಎಷ್ಟಿರ್ತದೆ ನೋಡಿದ್ರೆ ನೀವು, 2 ದಿವಸ ಇನ್ನೊಂದು ಸುದ್ದಿ ಬರೋವರೆಗೂ, ಈ ಸುದ್ದಿ ಬದುಕಿರೋದು ಇನ್ನೊಂದು ಸುದ್ದಿ ಬರೋವರೆಗೂ, ಈ ಘಟನೆ ಬದುಕಿರೋದು ಇನ್ನೊಂದು ಘಟನೆ ಅದೇ ಸ್ಥಳದಲ್ಲಿ ಬಂದುಕೊಡೋದು. ಆದರೆ ಈ ಕಲಾರಂಗದಲ್ಲಿ ಏನಿದೆ, ಡಾಕ್ಟರ್ ರಾಜ್ಕುಮಾರ್ ಅಂಥವರೇ 40-50 ವರ್ಷ ಮಣ್ಣು ಹೊರಬೇಕಾಯಿತು. ಉದಯಕುಮಾರ್, ಕಲ್ಯಾಣ್ ಕುಮಾರ್ ಎಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ಗಳಿಂದ ಜೀವನ ಶುರು ಮಾಡಿದವರು. ಇವತ್ತು ರಾಜ್ಕುಮಾರ್ ಅಂದರೆ ಇಡೀ ಕರ್ನಾಟಕ
ಅವ್ರನ್ನ ಆರಾಧ್ಯ ದೈವದಂತೆ ಪೂಜಿಸ್ತಾರೆ. ಎಲ್ಲ ರಂಗದಲ್ಲೂ ಇಂಥ ಸಾಹಿತ್ಯ ರಂಗದಲ್ಲಿ ತಗೊಳ್ಳಿ, ಭೈರಪ್ಪನವರು ಕನ್ನಡದಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ಇವತ್ತಿಗೂ ಕೂಡ ತಮ್ಮ 90ರ ಹರೆಯದಲ್ಲೂ ಕೂಡ ಅವರು ಭಾಷಣಗಳನ್ನು ಕೊಡ್ತಾರೆ. ಅವ್ರ ಬದುಕು ಅವ್ರು ಹೇಳಿದ್ರೆ ಮೈ ಲೈಫ್ ಇಟ್ ಸೆಲ್ಫ್ ಈಸ್ ದಿ ಮೆಸೇಜ್, ಅದನ್ನು ನಾವು ನೋಡ್ತೀವಿ. ಗಾಂಧೀಜಿ ಬರೀತಿದ್ದೀವಿ ಏನಾದರೂ ಸಂದೇಶ ಕೊಡಿ, ಗಾಂಧೀಜಿ ಏನು ಸಂದೇಶ ಕೊಡು, ಮೈ ಲೈಫ್ ಇಟ್ ಸೆಲ್ಫ್ ಈಸ್ ದಿ ಮೆಸೇಜ್. ನನ್ನ ಲೈಫ್ ನೋಡು ನೀನು,